ಬೆಂಗಳೂರಿನ ಯಲಹಂಕದಲ್ಲಿರುವ ಗ್ರಾನೈಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಮಧ್ಯಪ್ರದೇಶ ಮೂಲದ ಸುಮಾರು 110ಕ್ಕೂ ಹೆಚ್ಚು ಕಾರ್ಮಿಕರು ಇಂಡಿಯಾ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಕಳ್ಳ ಮಾರ್ಗದಿಂದ ನಮ್ಮ ರಾಜ್ಯದ ಗಡಿ ದಾಟುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನಿಂದ ಚಿಕ್ಕೋಡಿವರೆಗೆ ಪೊಲೀಸರ ಕಣ್ಣು ತಪ್ಪಿಸಿದ್ದ ಇವರು ಶನಿವಾರ ಮಧ್ಯರಾತ್ರಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಕಾಗವಾಡದಲ್ಲಿ RTO ಚೆಕ್ಪೋಸ್ಟ್ ಬಳಿ MP ಪಾಸಿಂಗ್ ಇರುವ ಎರಡು ಟ್ರಕ್ ತಡೆದು ಪರಿಶೀಲಿಸಿದಾಗ ಸಿಕ್ಕಿಬಿದ್ದಿದ್ದಾರೆ. ಗಡಿ ಸಂಪೂರ್ಣ ಬಂದ್ ಮಾಡಿದ್ದರಿಂದ ಕಾಗವಾಡ ಪೊಲೀಸರು ಬಂದ ದಾರಿಗೆ ಮರಳಿ ಕಳುಹಿಸಿದ್ದು ಚಿಕ್ಕೋಡಿ ಪೊಲೀಸರಿಗೆ ತಿಳಿಸಿದ್ದರಿಂದ ಚಿಕ್ಕೋಡಿಯ ಅಂಕ್ಲಿಕೂಟ್ನಲ್ಲಿ ಪರಿಶೀಲನೆ ಮಾಡಲಾಯಿತು. ಕಾರ್ಮಿಕರು ಕುಟುಂಬ ಸಹಿತ ಚಿಕ್ಕ ಮಕ್ಕಳು ಇದ್ದು ಕಳೆದ 3-4 ದಿನಗಳಿಂದ ಊಟ ನೀರು ಇಲ್ಲದೆ ತೀವ್ರ ಸಂಕಷ್ಟದಲ್ಲಿರುವುದು ಕಂಡುಬಂದಿತು. ಮಾನವೀಯ ದೃಷ್ಟಿಯಿಂದ ಪೊಲೀಸರು ಅಲ್ಪೋಪಹಾರ ನೀಡಿ ಬೆಳಗಾವಿ ಮೂಲಕ ಮತ್ತೆ ಬೆಂಗಳೂರಿಗೆ ಕಳುಹಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಂಧೆ, ತಹಸೀಲ್ದಾರ್ ಸಂಪಗಾಮಿ, DYSP ಮನೋಜ್ ನಾಯಕ್, PSI ಬಗಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಧ್ಯಪ್ರದೇಶ ಅಂದ್ರೆ ತುಮೆ ಚೆಕ್ ಕರೆದಿ ನೋಡ್ರಿ ಬೆಂಗಳೂರು ದಸ್ ಬಾರ್ ಚೆಕ್ ಈಗ ದಸ್ ಬಾರ್ ಏ ಭಾಯಿ ಖೋಲ್ ಕೆ ಇದರ್ ಇದೆ ಇಸ್ಕೋ ಓಪನ್ ಕರ್ಕೆ ಇದರ್ ಸೇ ಇದೆ ಇದೆ ಗೌರ್ಮೆಂಟ್ ತುಂಬ ಎಕ್ಸಾಮ್